ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರುವ ಅರ್ಜುನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ ಮಿಸ್ ಆಗದೆ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಅರ್ಜುನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ಎ ವಿ ಪ್ಲೇಯರ್ ಸ್ಟೈಲಲ್ಲಿ ಒಂದು ವಾಟ್ಸಪ್ ಸ್ಟೇಟಸ್ ಯಾವ ಥರ ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ. ತುಂಬ ನಿಮಗೆ ಇಷ್ಟವಾದರೂ ಫೋಟೋ ಹಾಕಿ, ನಿಮಗೆ ಇಷ್ಟವಾದ ಸಾಂಗ್ ಅನ್ನು ಸೆಟ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಒಂದು ವಾಟ್ಸಪ್ ಸ್ಟೇಟಸ್ಗೋಸ್ಕರ ರೆಡಿ ಮಾಡ್ಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ. ವೀಡಿಯೋ ಒಳಗಡೆ ಹೋಗೋ ಮೊದಲು ನಾನು ಕ್ರಿಯೇಟ್ ಮಾಡಿರುವ ಒಂದು ವೀಡಿಯೋವನ್ನು 5 ಸೆಕೆಂಡ್ ಡೆಮೋ ತೋರಿಸ್ತೀನಿ, ನೋಡಿ. ಚಿನ್ನ ನಿನ್ನ ಬಳಿ ಸೇರಲು ದಣಿವೆಲ್ಲ ಮರೆಯುವುದು. ವಾವ್, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೇ ತರಹ ನೀವು ಕೂಡ ನಿಮಗಿಷ್ಟವಾದವರ ಫೋಟೋ ಹಾಕಿ, ನಿಮಗಿಷ್ಟವಾದ ಲಿರಿಕಲ್ ಸಾಂಗ್ ಹಾಕಿಬಿಟ್ಟು ತುಂಬ ಅದ್ಭುತವಾದ ಒಂದು ವಾಟ್ಸಪ್ ಸ್ಟೇಟಸ್ಸು ಕ್ರಿಯೇಟ್ ಮಾಡ್ಬೋದು. ಅದು ಹೇಗಂತ ನಾನು ತೋರಿಸ್ಕೊಡ್ತೀನಿ ಇವತ್ತು ಫ್ರೆಂಡ್ಸ್. ಈಗ ನೀವು ಆ ವಿಡಿಯೋ ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಪ್ರೋ ಇರಬೇಕು. ಅದು ನಿಮ್ಮ ಕಡೆ ಕೈನ್ ಮಾಸ್ಟರ್ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊರಿ. ನಾನು ಇಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಟ್ಯಾಂಪ್ಲೆಟ್ ಆಗಲಿ, ಇಮೇಜಸ್ ಆಗಲಿ, ಪಿ ಎನ್ ಜಿ ಆಗಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊರಿ. ಇಲ್ಲ ನಿಮ್ಗೆ ಇಷ್ಟವಾದ ಸಾಂಗ್ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಲೇಟ್ ಮಾಡಿದೆ, ವಿಡಿಯೋ ಒಳಗಡೆ ಹೋಗೋಣ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಕೈನ್ ಮಾಸ್ಟರ್ ಓಪನ್ ಮಾಡಿದ ಕೂಡಲೇ ಈ ಥರ ಇಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 16:9 ಎಕ್ಸ್ಪೆಕ್ಟ್ ರೇಸು ಕ್ಲಿಕ್ ಮಾಡಿ. ನೀವು ಈಗಾಗಲೇ ಟ್ಯಾಂಪ್ಲೆಟ್ ನೀವು ಡೌನ್ಲೋಡ್ ಮಾಡಿಬಿಟ್ಕೊಂಡಿದ್ದೀರಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಸ್ಟಿಗೆ ತೊಗೊಂಬರ್ರಿ. ಈಗ ನೋಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವು ಯಾರ ಫೋಟೋ ನೀವು ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅವ್ರ ಫೋಟೋ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೈಡೇ ಕ್ರಾಪಿಂಗ್ ಅಂತ ಬರುತ್ತೆ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಆನ್ ಮಾಡಿ ನೋಡಿ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರಿ. ಕರೆಕ್ಟ್ ಅಡ್ಜಸ್ಟ್ ಮಾಡಿಬಿಟ್ಟು ಓಕೆ ಮಾಡಿ. ಈಗ ಮತ್ತೆ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟ್ವರೆಗೆ ಡ್ರ್ಯಾಗ್ ಮಾಡಿ. ಈಗ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಬ್ಲೆಂಡಿಂಗ್ ಆಪ್ಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡಿ. ಈ ತುಂಬ ಜನಕ್ಕೆ ಈ ಸ್ಕ್ರೀನ್ ಅಪ್ಲೈ ಆಗ್ತಾ ಇಲ್ಲ, ದುಡ್ಡು ಕೇಳ್ತಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಇರೋ ಕೈನ್ ಮಾಸ್ಟರ್ ಆ್ಯಪ್ ಡಿಲೀಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಒತ್ತಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊರಿ. ಯಾವುದೇ ದುಡ್ಡು ಕೇಳಲ್ಲ, ಎಲ್ಲ ಫ್ರೀ ಆಗಿರುತ್ತೆ. ಈಗ ಫ್ಲವರ್ ಇಮೇಜ್ ಆ್ಯಡ್ ಮಾಡ್ಬೇಕಂದ್ರೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಲ್ವ, ಯಾವ ಫ್ಲವರ್ ಫೋಲ್ಡ್ರಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅದು ಸೆಲೆಕ್ಟ್ ಮಾಡ್ಕೊರಿ. ಈ ಫ್ಲವರ್ ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಿ ಕ್ರ್ಯಾಪ್ ಮಾಡ್ಕೊರಿ. ಓಕೆ ಮಾಡಿ, ಇದೇ ಫ್ಲವರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟ್ವರೆಗೆ ಡ್ರ್ಯಾಗ್ ಮಾಡಿ, ಡ್ರ್ಯಾಗ್ ಮಾಡಿ ಈ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ನಿಮ್ಗೆ ಎಲ್ಲಿ ಬೇಕೋ ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊರಿ, ಇಷ್ಟು ಮಾಡಿಕೊಂಡು ಇದೇ ಇಮೇಜ್ ಮೇಲೆ ಫ್ಲವರ್ ಇಮೇ ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ 3 ಡಾಟ್ಸ್ ಲೆಫ್ಟಲ್ಲಿ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಕೊಡಿ. ಡೂಪ್ಲಿಕೇಟ್ ಕೊಟ್ಟು ಇದು ಈ ಕಡೆ ಸೆಟ್ ಮಾಡ್ಕೊರಿ, ಚಿಕ್ಕದಾಗಿ ಮಾಡ್ಕೊರಿ ಸ್ವಲ್ಪ. ಓಕೆ ಕೊಡಿ. ಈಗ ನೋಡಿ, ಇದಕ್ಕೆ ಕಟ್ ಗರ್ಲ್ ಮತ್ತು ಕಟ್ ಗರ್ಲ್ ಅಂತೇಳಿ ಒಂದು ಪಿ ಎನ್ ಜಿ ಡೌನ್ಲೋಡ್ ಮಾಡಿಟ್ಕೊಂಡ್ರಲ್ವ, ಅದನ್ನು ಆ್ಯಡ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೋಲ್ಡ್ರಲ್ಲಿ ಇಟ್ಟಿರ್ತೀರ ಕಟ್ ಗರ್ಲ್ ಇದನ್ನು ಆ್ಯಡ್ ಮಾಡಿ, ಆ್ಯಡ್ ಮಾಡಿ. ಇದು ಈ ಪಿ ಎನ್ ಜಿ ಕೂಡ ಲಾಸ್ಟ್ವರೆಗೆ ಡ್ರ್ಯಾಗ್ ಮಾಡಿ, ಓಕೆ ಮಾಡಿ. ಈಗ ಇದಕ್ಕೆ ಬಾರ್ಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ,
ಈ ಬಾರ್ಡರ್ ಇಲ್ಲಿ ಡೌನ್ಲೋಡ್ ಮಾಡಿ ಯಾವ ಫೋಲ್ಡ್ರಲ್ಲಿ ಇಟ್ಟಿರ್ತೀರ ಅದು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಯಾನ್ ಆ್ಯಂಡ್ ಜೂಮ್ ಇರ್ತಲ್ವ, ಸ್ಪ್ಲಿಟ್ ಸ್ಕ್ರೀನ್ ಎದುತ್ತಿ ಫುಲ್ ಕೊಡಿ. ಫುಲ್ ಕೊಟ್ಬಿಟ್ಟು ಓಕೆ ಕೊಡಿ. ಮತ್ತು ಅದೇ ಬಾರ್ಡರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ವರೆಗೆ ಡ್ರ್ಯಾಗ್ ಮಾಡಿ ಇಲ್ಲಿ ಸೈಡ್ ಸ್ಕ್ರೋಲ್ ಮಾಡಿದ್ರೆ ಅಡ್ಜಸ್ಟ್ ಕಲರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಮೇಲೆ ಒತ್ತಿ ಬ್ರೈಟ್ನೆಸ್ ಫುಲ್ ಕಡಿಮೆ ಮಾಡಿಬಿಡಿ. ಬ್ಲ್ಯಾಕ್ ಆಗಿ ಕಾಣುತ್ತೆ ಬಾರ್ಡರು, ತು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ ಮಾಡಿ. ಈಗ ಇದಕ್ಕೆ ಒಂದು ಆಡಿಯೋ ಸೆಟ್ ಮಾಡಬೇಕು. ಫೋಲ್ಡರ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸಾಂಗ್ ಯಾವ ಫೋಲ್ಡ್ರಲ್ಲಿರುತ್ತೆ ಅದು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊರಿ. ಈ ನಿಮಗೆ ಇಷ್ಟವಾದ ಸಾಂಗ್ ಯಾವ ಫೋಲ್ಡ್ರಲ್ಲಿ ತರ ಮೇಲೆ ಒತ್ತಿಬಿಟ್ಟು ಇಲ್ಲಿ ಪ್ಲಸ್ ಸಿಂಬಲ್ ಕಾಣುತ್ತಲ್ವ, ಆ ಪ್ಲಸ್ ಸಿಂಬಲ್ ಓಕೆ ಮಾಡಿದ್ರೆ ಹಾಡು ಓಕೆ ಆಗುತ್ತೆ. ಇಲ್ಲಿ ಓಕೆ ರೆಡ್ ಸಿಂಬಲ್ ಕೊಟ್ಬಿಟ್ಟು ಓಕೆ ಮಾಡಿಬಿಡಿ. ಈ ಟ್ಯಾಂಪ್ಲೆಟ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋನ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಓಕೆ ಮಾಡಿ. ಈಗ ನೋಡಿ ಎಷ್ಟು ಅದ್ಭುತವಾಗಿ ಕಾಣುತ್ತಲ್ವಾ. ಇದೇ ಥರ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು, ತುಂಬ ಸಿಂಪಲ್ ಆಗಿರುತ್ತೆ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ. ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ನಿಮ್ಮ ಮುಂದೆ ನಾನು ತರಲು ಇಷ್ಟಪಡ್ತೀನಿ. ಈಗ ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್ ತುಂಬ ಈಸಿಯಾಗಿದ್ದು, ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ, ತುಂಬ ಈಸಿ ಸ್ಟೆಪ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈಗ ಈ ವಿಡಿಯೋವನ್ನು ಸೇವ್ ಮಾಡೋದು ಹೇಗೆ? ಇಲ್ಲಿ ರೈಟ್ ಸೈಡಲ್ಲಿ ಕಾಣುತ್ತಲ್ಲ ಸಿಂಬಲ್ ಒತ್ತಿ ಇಲ್ಲಿ ನೀವು ಎಚ್ ಡಿ 720 ಆದರೂ ಇಟ್ಕೋಬೋದು, ಎಚ್ ಡಿ 1080 ಆದರೂ ಇಟ್ಕೋಬೋದು. ಇಲ್ಲಿ 30 ಫ್ರೇಮ್ ರೆಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿದರೆ ಇದು ನಿಮ್ಮ ಗ್ಯಾಲರಿ ಒಳಗಡೆ ಸೇವ್ ಆಗುತ್ತೆ. ಆಮೇಲೆ ನೀವು ವಾಟ್ಸಪ್ ಸ್ಟೇಟಸ್ ಹಾಕ್ಬೋದು, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು. ಸ್ನೇಹಿತರೆ, ಇದೇ ಥರ ಹೊಸ ಹೊಸ ಡಿಸೈನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಈ ನಾವು ಕ್ರಿಯೇಟ್ ಮಾಡಿರುವ ವಿಡಿಯೋವನ್ನು ನಾನು ಪ್ರತಿ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬೇಕಾದರೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು, ಅಲ್ಲಿ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.